ಪೆನ್ಡ್ರೈವ್ ಪ್ರಕರಣದಲ್ಲಿ ಮೂರು ಡ್ಯಾಮೇಜ್ ಆಗೋಗಿದೆ. ಸಂತ್ರಸ್ತೆಯರು ಬೀದಿಯಲ್ಲಿ ಮುಖ ಎತ್ತದಂತಾಗಿದೆ. ಮೊಮ್ಮಗನ ಪುರಾಣ ಗೌಡರ ಕುಟುಂಬದ ಘನತೆಗೆ ಪೆಟ್ಟು ಕೊಟ್ಟಿದೆ. ಈಗ ಡಿಕೆಶಿ ಸರದಿ ಪ್ರಕರಣ ಯಾಕೋ ದಿಕ್ಕು ಬದಲಿಸ್ತಾ ಇದೆ ಅನ್ನೋದನ್ನ ಅರಿತ ಕೆಲ ನಾಯಕರು ಅಲರ್ಟ್ ಮಾಡಿದ್ದಾರೆ. ಕಾರಣ, ಆಡಿಯೋ ಪುರಾಣ ನಿತ್ಯ ಎಪಿಸೋಡ್ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಈ ಕೇಸ್ನಲ್ಲಿ ಸದ್ಯ ಸೈಲೆಂಟ್ ಆಗಿರುವಂತೆ ಡಿಕೆಶಿಗೆ ಒಕ್ಕಲಿಗ ನಾಯಕರು ಮನವಿ ಮಾಡಿದ್ದಾರಂತೆ. ಇದು ಒಕ್ಕಲಿಗ ಪಾರುಪತ್ಯಕ್ಕಾಗಿ ನಡೆಯುತ್ತಿರುವ ಯುದ್ಧಾನ. ರಾಜಕಾರಣ ಈಗ ಹೆಣ್ಣಿನ ಸಂಘದ ಸುತ್ತ ಸುತ್ತಿಕೊಳ್ತಾ ಇದೆಯಾ? ಹಳೆ ಮೈಸೂರು ಭಾಗದಲ್ಲಿ ಹೀಗೆ ದಿಢೀರ್ ಹೊತ್ತಿಕೊಂಡ ಬೆಂಕಿಯ ಕಿಡಿಗೆ ನಾಯಕತ್ವವು ಕದರ ಭೂಮಿಯಾಗಿದೆ. ಗೌಡರ ಉತ್ತರಾಧಿಕಾರಿ ಪಟ್ಟಕ್ಕೆ ನಡೆಯುತ್ತಿರುವ ಈ ಪೈಪೋಟಿ ತೀವ್ರ ಸ್ವರೂಪ ಪಡೆದು ಬಿಟ್ಟಿದೆ. ವಿಧಾನಸಭೆಯಲ್ಲಿ ಒಂದ್ ಹೆಜ್ಜೆ ಮುಂದಿಟ್ಟ ಡಿಕೆಶಿ ಮತ್ತೊಂದು ಹೆಜ್ಜೆ ಮುಂದಿಡಲು ಕಾಮಕಾಂಡದ ಸೂತ್ರ ಹೆಣದ್ರ ಅನ್ನೋ ಪ್ರಶ್ನಾರ್ಥಕ ಚರ್ಚೆ ಹಬ್ಬಿದೆ. ಶರವೇಗದಲ್ಲಿ ಸಡಿಲ ತಂತ್ರ, ಡಿಸಿಎಂ ಡಿಕೆಶಿಗೆ ತಿರುಮಂತ್ರ. ಪೆನ್ಡ್ರೈವ್ನಲ್ಲಿ ಸೈಲೆಂಟ್ ಆಗಿರಿ ಎಂದಿದ್ದೇಕೆ ಪ್ರಮುಖರು? ಸದ್ಯ ಒಕ್ಕಲಿಗ ಮುಖಪುಟಕ್ಕಾಗಿ ಫೋಟೋ ಪ್ಲಾಸ್ನಲ್ಲಿ ಡಿಕೆಶಿ ಹೆಚ್ಡಿಕೆ ಜಿದ್ದಿಗೆ ಬಿದ್ದಿದ್ದಾರೆ. ಈ ಜಿದ್ದಿನಲ್ಲಿ ಅಣ್ಣನ ಮಗನ ಕಾಮಕಾಂಡವು ಹೆಚ್ಡಿಕೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸ್ವಂತ ಅಣ್ಣನ ಮಗನ ವಿರುದ್ಧದ ಆರೋಪಗಳನ್ನ ಸಮರ್ಥಿಸಲು ಆಗದ, ನಿರಾಕರಿಸಲು ಆಗದ ಬಿಕ್ಕಟ್ಟಿನ ಸ್ಥಿತಿ. ಇತ್ತ ಡಿಕೆಶಿ ಅನಭಿಷಕ್ತ ದೊರೆಯ ಪಟ್ಟಕ್ಕಾಗಿ ಒಕ್ಕಣ್ಣನಾದ್ರೂ ಪರವಾಗಿಲ್ಲ, ಎದುರಾಳಿಯನ್ನ ಮುಕ್ಕಾಗಿಸೋ ಶಪಥ ತೊಟ್ಟಂತಿದೆ. ಶರವೇಗದಲ್ಲಿ ಹೆಣದ ಸಡಿಲ ತಂತ್ರ ಶಿವಕುಮಾರ್ಗೆ ತಿರುಮಂತ್ರ ಆಗ್ತಿದೆ. ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ಸಂದರ್ಭದಲ್ಲಿ ಮಾಡಿದಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ತುಟಿ ಬಿಚ್ಚದಂತೆ ಡಿಕೆಶಿಗೆ ಮನವಿ. ಕೇಸ್ ಬಗ್ಗೆ ಮೌನವಾಗಿರುವಂತೆ ಒಕ್ಕಲಿಗ ನಾಯಕರ ಕಿವಿಮಾತು. ಆರಂಭದಲ್ಲಿ ಬೀಸಿದ ಬಿಸಿಗಾಳಿ ದಳದ ಬಗ್ಗೆ ಅನುಮಾನದ ಪಿಸುಮಾತು ಹಬ್ಬಿಸ್ತು. ಆನಂತರ ಹೊಸ ಪಾತ್ರಗಳ ಪ್ರವೇಶ ಹತ್ತ ಪಾಳಿಯದ ಕಂಠಕ್ಕೆ ಕಂಟಕವಾಗಿ ಜಂಘಾ ಬಲವನ್ನೇ ಉಡುಗಿಸುತ್ತಿದೆ. ಪೆನ್ಡ್ರೈವ್ ಪ್ರಕರಣ ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡ್ತಾ ನಾಟ್ಯವಾಡ್ತಿರುವ ಹೊತ್ತಲ್ಲಿ ಪ್ರಕರಣ ತಲೆನೋವಾಗಿಸಿದೆ. ಹೀಗಾಗಿ ಕೇಸ್ ಬಗ್ಗೆ ಯಾವುದೇ ಹೇಳಿಕೆ ನೀಡದಂತೆ ಡಿಕೆಶಿಗೆ ಒಕ್ಕಲಿಗ ನಾಯಕರು ಮನವಿ ಮಾಡುತ್ತಿದ್ದಾರೆ. ಪೆನ್ಡ್ರೈವ್ ಕೇಸ್ನಿಂದ ರಾಜ್ಯ ಸರ್ಕಾರದ ಕುರಿತು ಒಕ್ಕಲಿಗ ಸಮುದಾಯಕ್ಕೆ ಅಸಮಾಧಾನ ಇದೆ. ಕೇಸ್ನಿಂದ ಸರ್ಕಾರವನ್ನ ಒಕ್ಕಲಿಗ ಸಮುದಾಯ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅಂತ ಪ್ರಮುಖರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಕ್ಕಲಿಗ ಸಮುದಾಯವು ಶಾಸಕರು ಮತ್ತು ಸಚಿವರನ್ನ ಪ್ರಶ್ನೆ ಮಾಡ್ತಿದೆ. ಪ್ರಕರಣದಲ್ಲಿ ಮಹಾನಾಯಕನ ಕೈವಾಡ ಇದೆ ಅಂತ ಮೈತ್ರಿ ನಾಯಕರು ಆರೋಪಿಸುತ್ತಿದ್ದಾರೆ. ಇತ್ತ ದೊಡ್ಡ ತಿಮಿಂಗಲ ಇದೆ ಅಂತ ಮಾಜಿ ಸಿಎಂ ರಾಜಕೀಯ ದಾಳ ಉರುಳಿಸಿದ್ದಾರೆ. ಹೀಗಾಗಿ ಪೆನ್ಡ್ರೈವ್ ಪ್ರಕರಣ ತಮ್ಮನ್ನೇ ಸುತ್ತಿಕೊಳ್ಳೋ ಸಾಧ್ಯತೆ ಇದ್ದು ಸದ್ಯ ತಾವು ಯಾವ ಹೇಳಿಕೆ ನೀಡಬೇಡಿ, ರಾಜ್ಯದ ಅಭಿವೃದ್ಧಿ ವಿಚಾರ ಮಳೆ ವಿಚಾರದಲ್ಲಿ ಮುತುವರ್ಜಿ ವಹಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಒಟ್ಟಾರೆ ಪೆನ್ಡ್ರೈವ್ ಕೊಟ್ಟ ಅವಕಾಶವನ್ನ ಬಳಸಿಕೊಂಡು ಡಿಕೆಶಿ ತಮ್ಮ ರಾಜಕೀಯ ಕಡು ವಿರೋಧಿ ಗೌಡರ ಕುಟುಂಬವನ್ನ ಎದುರು ಹಾಕೊಂಡಿದ್ದಾರೆ. ಸದ್ಯ ರಾಜಕೀಯವಾಗಿ ಅಸ್ಥಿರಗೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿ ಸಹ ಆಗಿದ್ದಾರೆ. ಆದ್ರೆ ಇನ್ನಷ್ಟು ಮುಂದುವರೆದ್ರೆ ಈ ಕೇಸ್ ತಿರುಮಂತ್ರ ಆಗಲಿದೆ. ಹಾಗಾಗಿ ಡಿಕೆಶಿಗೆ ಒಕ್ಕಲಿಗ ಪ್ರಮುಖರು ಮೌನ ಮಂತ್ರ ಬೋಧಿಸಿದ್ದಾರೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.